ಸೊ ಬೆಂಗಳೂರಿನಲ್ಲಿ ಲಾಕ್ಡೌನ್ ಅನಿವಾರ್ಯ ಆಗುತ್ತಾ? ಸೊ ಹಾಗಾಗಿ ಸರ್ಕಾರಕ್ಕೆ ತಜ್ಞರ ಸಮಿತಿ ಕೊಟ್ಟಿರುವಂತಹ ಸಲಹೆ ಏನು, ಇವೆಲ್ಲವನ್ನು ಕೂಡ ಈಗ ನೋಡಬೇಕು. ಇದೇ ವಾರ ಮತ್ತಷ್ಟು ಟಫ್ ರೂಲ್ಸ್ ಏನಾದರೂ ಜಾರಿ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಈ ಸುದ್ದಿ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ. ನನ್ನ ಸಹೋದ್ಯೋಗಿ ಪವಿತ್ರ ಪ್ರದೀಪ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ ಪ್ರದೀಪ್, ಈಗ ಈ ವಿಚಾರದಲ್ಲಿ ಸರ್ಕಾರದ ಮುಂದೆ ಇರುವಂತಹ ಆಯ್ಕೆಗಳನ್ನು ಗಮನಿಸೋದಾದ್ರೆ ತಜ್ಞರು ಕೊಟ್ಟಿರುವಂತಹ ಯಾವೆಲ್ಲ ಸಲಹೆಗಳಿದೆ ಅದನ್ನು ಇಲ್ಲಿಯವರೆಗೂ ಕೂಡ ರಾಜ್ಯ ಸರ್ಕಾರ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಬಟ್ ಈ ವಿಚಾರದಲ್ಲಿ ಏನಾದರೂ ಒಂದಿಷ್ಟು ಈ ವಾರದಿಂದನೇ ತರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಅರುಣ್, ಕಾಲಕಾಲಕ್ಕೆ ತಜ್ಞರು ಸಲಹೆಯನ್ನ ಕೊಡ್ತಾರೆ, ಆದ್ರೆ ಆ ಟೈಮಲ್ಲಿ ಪರಿಗಣಿಸದೇ ಇದ್ರೂ ಅನಾಹುತಗಳು ಮುಂದೆ ಸೃಷ್ಟಿಯಾಗುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ತಡವಾದ್ರೂ ಕೂಡ ಅದನ್ನ ಅನ್ವಯ ಮಾಡ್ಕೋತಾರೆ. ಈಗ ಕರ್ಫ್ಯೂ ಮಾಡಲ್ಲ ಮಾಡಲ್ಲ ಅಂತ ಹೇಳಿನೇ ಕೊರೋನಾ ಕರ್ಫ್ಯೂ ಅನ್ನ ಜಾರಿಗೊಳಿಸಿದ್ರು. ಸೊ ಹಾಗಾಗಿ ಈಗ ತಜ್ಞರು ಕೊಡ್ತಾ ಇರುವಂತಹ ಪ್ರಮುಖ ಸಲಹೆಗಳಲ್ಲಿ ಲಾಕ್ಡೌನ್ಗೆ ಪರ್ಯಾಯವಾಗಿ ಈಗ ಒಂದಿಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 144 ಸೆಕ್ಷನ್ ಅನ್ನ ಸಾಧ್ಯ ಆದ್ರೆ ರಾಜ್ಯಾದ್ಯಂತ ಇಲ್ಲದೆ ಹೋದ್ರೆ ಅಟ್ಲೀಸ್ಟ್ ನೀವು ಹಾಟ್ಸ್ಪಾಟ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡಲೇಬೇಕು ಅನ್ನುವಂತಹ ಕಟ್ಟುನಿಟ್ಟಿನ ಸಲಹೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ನೈಟ್ ಕರ್ಫ್ಯೂ ಅವಧಿ ಕಡಿತಗೊಳ್ಳುತ್ತಾ ಇದ್ದಂತೆ, ಅಂದ್ರೆ ಬೆಳಗ್ಗೆ 6 ರಿಂದ ರಾತ್ರಿ 10 ಗಂಟೆಯ ತನಕ ಕಂಪ್ಲೀಟ್ ಆಗಿ 144 ಸೆಕ್ಷನ್ ಅನ್ನ ಜಾರಿ ಮಾಡಿ ಆ ಟೈಮ್ನಲ್ಲಿ 5 ಜನರಿಗಿಂತ ಹೆಚ್ಚು ಯಾರೂ ಕೂಡ ಓಡಾಡುವಂತಿಲ್ಲ, ಆ ರೀತಿಯ ಕಾಯ್ದೆಗಳನ್ನ ಜಾರಿಗೆ ತರಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಲಹೆಯನ್ನ ಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಲಿಮಿಟೆಡ್ ಲಾಕ್ಡೌನ್ ನ ಬಗ್ಗೆ ಅಗೇನ್ ಸಲಹೆಯನ್ನ ಕೊಟ್ಟಿದ್ದಾರೆ. ಅತ್ಯಗತ್ಯವಲ್ಲದಂತಹ ಕ್ಷೇತ್ರಗಳಿಗೆ ನಿರ್ಬಂಧವನ್ನ ಹೇರಿ ಅನ್ನುವಂಥದ್ದು, ಅದು ಸಿನಿಮಾ ಕ್ಷೇತ್ರ ಆಗಿರ್ಬೋದು, ಮನೋರಂಜನಾ ಕ್ಷೇತ್ರ ಆಗಿರ್ಬೋದು, ಜೊತೆಗೆ ಪಬ್ಲಿಕ್ ಪಾರ್ಕ್ಗಳಿಗೆ ನಿರ್ಬಂಧ, ಜೊತೆಗೆ ಈಜುಕೊಳ, ಜಿಮ್, ಎಲ್ಲದಕ್ಕೂ ಕೂಡ ಅತ್ಯಗತ್ಯ ಅಲ್ಲದಂತಹ ಕ್ಷೇತ್ರ ಯಾವುದಿದೆ ಅವೆಲ್ಲದಕ್ಕೂ ಕೂಡ ನಿರ್ಬಂಧವನ್ನ ಹೇರಿ ಓನ್ಲಿ ಎಸೆನ್ಷಿಯಲ್ ಸರ್ವಿಸ್ ಅಷ್ಟೇ ಜನರಿಗೆ ಇರಲಿ ಅನ್ನುವಂತಹ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅರುಣ್. ಓಕೆ ಪವಿತ್ರ ಪ್ರದೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.